ಟ್ರಂಪೋ ಓ ಟ್ರಂಪೋ, ಏನೋ ನೀನಿಲ್ಲಿ ಯಾಕೋ ಮತ್ತೆ ಬಂದಿದ್ಯಾ? ಅದು ಏನಕ್ಕೆ ಅಂದ್ರೆ ಶಿವ, ಬೇಜಾರಾಗ್ಬಿಟ್ಟದೆ ಅಮೇರಿಕಾ, ಅದಕ್ಕೆ ವಾಪಸ್ ಬಂದಿದ್ದೀನಿ. ಅಲ್ಲಿದ್ದು ವಾತಾವರಣ ಸರಿಯಿಲ್ಲ ಶಿವ. ಇಲ್ಲ ಡೊನಾಲ್ಡ್ ಟ್ರಂಪ್ ಅಲ್ಲಿ ಒಂದ್ಸತಿ ಇಂಡಿಯಾ ಬಂದು ಇಲ್ಲಿನ ಗಾಳಿ ಕುಡ್ಕೊಂಡು ಹೋದ್ಮೇಲೆ, ಅಲ್ಲಿ ನಿನ್ನ ಎಲೆಕ್ಷನ್ ಇದ್ದಾಗ ಇಂಡಿಯಾ ಗಾಳಿ ಸರಿ ಇಲ್ಲ, ವೆದರ್ ಸರಿ ಇಲ್ಲ, ಅದಕ್ಕೆ ಬೇಕಪ್ಪ ಮತ್ತೆ ಇಂಡಿಯಾ ಬಂದಿದ್ಯಲ್ಲೋ. ಏನಕ್ಕ ಬಂದಿದ್ಯಾ? ನೀಜ ಹೇಳ್ಬೇಕು ಅಂತ ಶಿವ, ಅಮೇರಿಕದಲ್ಲಿ ಜೋ ಬೈಡನ್ ಗೆದ್ಬಿಟ್ಟು ಗೆದ್ದಾಗಿಂದಲೂ ನನಗೆ ನೆಮ್ಮದಿನೇ ಇಲ್ಲ ಶಿವ. ಅದಕ್ಕೋಸ್ಕರ ಈ ಇಂಡಿಯಾದ ಪರಿಸ್ಥಿತಿ ಹೆಂಗಿದೆ, ಇಲ್ಲಿ ಗೆದ್ದವರು ಪದೇ ಪದೇ ಗೆಲ್ತಾ ಇರ್ತಾರೆ, ಅದು ಹೆಂಗೆ ಏನು ತಿಳ್ಕೊಳ್ಳೋಣ ಅಂತ ಬಂದೆ ಶಿವ. ನಮ್ಮ ಭಾರತೀಯರು ಅಲ್ಪ ತೃಪ್ತರಯ್ಯ, ಸ್ವಲ್ಪ ತೃಪ್ತಿ ಪಟ್ಟರೆ ಸಾಕು, ಅವರು 100 ಪಟ್ಟು ತೃಪ್ತಿ ಪಟ್ಟಷ್ಟು ಖುಷಿ ಪಡ್ತಾರೆ. ಅದಕ್ಕೆ ಒಂದ್ಸತಿ ರುಚಿ ತೋರಿಸಿದ್ರೆ ಸಾಕು, ಪದೇ ಪದೇ ಅದೇ ರುಚಿ ತೋರಿಸ್ಬೇಕು ಅಂತೇನಿಲ್ಲ. ಇವತ್ತು ಕುಡಿದಿರೋ ಗಾಳಿನ, ಇವತ್ತು ಸುರಿಸಿರೋ ಪರಿಮಳನ, ಇನ್ನು 10 ವರ್ಷನೂ ಸುರಿಸ್ತಾರೇನೋ ಒಂದೇ ನಂಬಿಕೆಗೋಸ್ಕರ ಇಲ್ಲಿ ವೋಟ್ ಹಾಕ್ತಾರೆ ಕಣೋ. ಟ್ರಂಪು ನಿನಗೆ ಅಮೇರಿಕದಲ್ಲೆಲ್ಲ ವರ್ಕೌಟ್ ಆಗಲ್ಲ ಕಣೋ, ನಿನ್ನ ದುಡ್ಡು ಐತೆ ಇಲ್ಲಿ ತಗೋ ಒಂದು ಸುರಿಯೋ, ಡಬಲ್ ಮಾಡ್ಕೊಂಡು ಹೋಗ್ಬೋದು ಕಣೋ ನಿಂಗೆ. ಅಮೇರಿಕದಲ್ಲಿ ಆ ಥರ ಆಗೋದಿಲ್ಲ. ಆ ಟ್ರಂಪ್ನ ಖಾಲಿ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೇ ಇದ್ದೀನಿ. ಏನು ಮಾಡೋದು, ಆಗ್ತಲ್ಲ 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 ಆಗ್ತಲ್ಲ, ಬಿಡಲ್ಲ ಬಿಡಲ್ಲ ಬಿಡಲ್ಲ. ನಾನು ಅಧಿಕಾರ ಅನ್ನೋದು ನನಗೆ ಬೇಕು 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 ಇಲ್ಲಿ, ಆದ್ರೆ ಟ್ರೈ ಮಾಡಬೇಕು. ಬಿಡಲ್ಲ ಬೇಕು ಬೇಕು ಬೇಕು. ಟ್ರಂಪ್ ನೀನು ಯಾಕೆ ತಿರುಕನ ಕನಸು ಕಾಣುತ್ತಿರುವೆ? ಆಗಲ್ಲ ಬಿಡು, ಒಂದ್ಸತಿ ಗೆದ್ದು ಬೀಗಿದ್ದೇ ಸಾಕು ನಿನಗೆ, ಅದೇ ಕಣ ನಿನಗೆ ಸಿಕ್ಕಿರೋ ಒಳ್ಳೆ ಪಾತ್ರ. ಅದೊಂದೇ ಒಂದು ಚಾನ್ಸ್ ಸಿಕ್ಕಿತ್ತು, ನೀನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ, ನಿನ್ನ ಯಾರು ಯೂಸ್ ಮಾಡ್ಕೊಂಡೋ ಗೊತ್ತಿಲ್ಲ ಕಣ. ನಿನ್ಗೆ ಮತ್ತೆ ಆಗಲ್ಲ ಬಿಡೋ, ಇಂಡಿಯಾದಲ್ಲೂ ಗೆಲ್ಲಲ್ಲ, ಇಂಡಿಯಾದಲ್ಲಿರೋರು ಅಮೇರಿಕದಲ್ಲಿ ಬಂದು ಯಾರೋ ನಿನಗೆ ಪ್ರಮೋಷನ್ ಮಾಡಕ್ಕತ್ತಾರೆ. ಇದ್ದಿದ್ದೊಬ್ಬ ನೀನು ಬಿದ್ದೋದ್ಮೇಲೆ ಅವನ ಯಾಕೊಳ್ ಬರ್ತಾನೆ? ಬರಲ್ಲ ಕಣ, ನೋ ವೇ, ಚಾನ್ಸೇ ಇಲ್ಲ. ಹೋಗ್ಬೇಕಂತ ಮನೆಗೆ ಹೋಗ ಹೋಗ ನಿನ್ನ.